ಉಪಯೋಗಿಸ್ತಾ ಇರ್ತೀರಿ ಸಿಲಿಂಡ್ರು, ಈಗ 25 ರೂಪಾಯಿ ಜಾಸ್ತಿ ಆಗಿದೆ. ಹೆಂಗಿದೆ ನಿಮ್ಮ ಜೀವನ ಎಲ್ಲ ನಡೀತಾ ಇದೆ? ಕೊರೋನಾ ಜೊತೆಗೆ ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದ್ದೀರಿ, ಕೆಲಸಗಳಿಲ್ಲ, ಬಡವರಿಗೆ ತುಂಬ ದುಡ್ಡು ತಗೊಳ್ತಾರೆ ಶ್ರೀಮಂತ ಅವ್ರಿಗೆಲ್ಲ ಫ್ರೀ ಎಲ್ಲ ಕೊಡ್ತಾರೆ, ಅವ್ರಿಗೆ ಯಾಕೆ ಬಡ್ತಾರೆ, ಅವ್ರು ಸಹ ದುಡ್ಡು ಕೈಯಲ್ಲಿ ತಗೊಂಡಿದ್ರೆ ಗೊತ್ತಾಗೋದು ಅವರಿಗೆ, ಯಾಕೆ ನಾವು ಇಷ್ಟೆಲ್ಲ ಕೊಂಡು ತಗೊಳ್ತೀವಿ, ಬಡವ್ರು ತುಂಬ ಇಷ್ಟು ಕಷ್ಟ ಆಗುತ್ತೆ ಅನುಭವ ಬರ್ತಿತ್ತು. ಅವ್ರಿಗೆ ಫ್ಲೈಟ್ ಫ್ರೀ, ಮನೆ ಫ್ರೀ, ಊಟ ಫ್ರೀ, ಪ್ರತಿಯೊಂದು ಸಿಗುತ್ತೆ. ಅದು ಬಡವ್ರಿಗೆ ಏನು ಸಿಗುತ್ತೆ? ರೇಷನ್ ಊಟ ಅದು ಅದ್ರಲ್ಲಿ ಕಡಿಮೆ ಕೊಡ್ತಾರೆ. ಅದು ನಿಮಗೀಗ ಚೆಸ್ಕೊ ಹಾಕ್ಬಿಟ್ಟಿದ್ದಾರೆ, ಅದು ಕುಡಿಯೋಕ್ಕೂ ದುಡ್ಡು ನೀರು ಕೊಟ್ಟಬೇಕಾಯ್ತು ಇವರೆಲ್ಲರೂ ಸಹ, ಯಾಕೆ ಅನ್ನ ತಿನ್ನಕ್ಕೆ ನೀರಿಗೆ ದುಡ್ಡು ಕೊಡಬೇಕಾಯ್ತೆ. ಅದೆಲ್ಲ ಕಮಿಷನ್ ಇಲ್ಲದವ್ರು ಮಾಡ್ತಾರ, ಎಲ್ಲ ಪ್ರತಿಯೊಂದು ಕಮಿಷನ್ ಇದ್ದೇ ಅವ್ರು ಮಾಡೋದಲ್ವಾ? ಅದಾಗಿ ನೀರಿಗೋಸ್ಕರ ದುಡ್ಡು ಕೊಡ್ಬೇಕಂದ್ರೆ ಪಾಪ ತಿನ್ನಕ್ಕೆ ಕಷ್ಟ, ನೀರಿಗೆ ಕಟ್ತಾರೆ. ಈಗೆಲ್ಲ ಕನೆಕ್ಷನ್ ಬಿಟ್ಟು ಹೋಗಿದ್ದಾರೆ. ಈಗ ಅದು ಕೇಳೋದು, ಇದಕ್ಕಿಂತ ಮೊದಲು ಎಷ್ಟಿತ್ತು ನಿಮಗೆ ಸಿಲಿಂಡರ್ ರೇಟು? ಅವಾಗ ಯಾವ ರೀತಿ ಜೀವನ? ಅವಾಗೆಲ್ಲ ಒಂದು 500 ಹಾಗೆ ಬರ್ತಿತ್ತು ಅಷ್ಟೇ. ಈಗ ತುಂಬ ಆಗಿದ್ದಲ್ಲ, ಎಷ್ಟು ಕಷ್ಟ ಆಗುತ್ತೆ. ಈ ಕೊರೋನಾ ಬಂತಾನು ಬಿಸಿಲೇ ಕಳಿಸ್ಬೇಕು, ಎಲ್ಲರಿಗೂ ಎಷ್ಟು ಕಷ್ಟ ಉಂಟೀಗ, ಕೆಲಸ ಇಲ್ಲ. ಬಡವರಿಗೆ ಒಂಥರ ಟ್ರೀಟ್ಮೆಂಟು, ಶ್ರೀಮಂತರಿಗೆ ಒಂಥರ ಟ್ರೀಟ್ಮೆಂಟ್ ಮಾಡ್ತಾರೆ, ಹೌದಲ್ವಾ? ಅದು ಹಾಗೆ ಮಾಡ್ತಾರೆ ಅದೆಲ್ಲ. ಹಾಗೆ ಎಷ್ಟು ಕಷ್ಟ ಆಗುತ್ತೆ. ಈಗ ಯಡಿಯೂರಪ್ಪ ಪೇಶಲ್ ಹೋಗಿ ಹಾಸ್ಪಿಟ್ಲಿಗೆ ಬಂದ, ಅವ್ರಿಗೆ ಗುಣಾಗಿ ಬಂದರು, ಅವ್ರಿಗೂ ವಯಸ್ಸಾಗಿದೆ ತಾನೇ, ಅವ್ರು ಎಷ್ಟು ನೀಟಾಗಿ ಗುಣಾಗಿ ಬಂದರು. ಬೇರೆಯವರೆಲ್ಲ ಹೋದ್ರೆ ಈಗ ಸಾಯಿ ಬರ್ತಾರೆ ಅವರೆಲ್ಲರೂ. ಅದೇ ಕೇಳೋದು, ಯಾಕೆ ಅಂತ ಒಂದೇ ಸಮಾನ ಇರಬೇಕು. ಯಡಿಯೂರಪ್ಪ ಬಂದ ನಂತರ ಫುಲ್ ಜಾತಿ ಭೇದ ಮಾಡೋದು ಕಲ್ತಷ್ಟೇ ಅವನು. ಮುಂಚೆ ಇದ್ದಾಗ ಜಾತಿನೇ ಗೊತ್ತಿರಲಿಲ್ಲ, ಈಗ ತುಂಬ ಭೇದ ಜಾತಿ ನಮ್ಮವರು ನಮ್ಮಂತ ಅವ್ರ ಕ್ರಿಯೆ ಆಗ್ತಾರೆ ಅವ್ರಿಗೆ. ಯಡಿಯೂರಪ್ಪನ ಕಡೆ ಓ ನಮ್ಮರು ನಮ್ಮರು ಅನ್ನೋದು ಅದು ಬರಬಾರ್ದು, ಅದು ಸಮಾನತೆ ಇರಬೇಕು ಎಲ್ಲರಿಗೂ ಸಹ ಅಲ್ಲ. ಅದು ಹೇಳೋದು ಅಷ್ಟೇ ಅವರಿಗೆ, ಜಾತಿ ಅನ್ನೋದು ಹೋಗ್ಲಾಡಿಸ್ಬೇಕು, ಅದು ಬಿಟ್ಟು ಹೆಣ್ಣು ಗಂಡು ಇರೋದು ಒಂದೇ ಜಾತಿ ಅಂತ ಹೇಳಬೇಕು ಅವ್ರಿಗೆ, ಇನ್ನೇನಿಲ್ಲ. ಅಂದರೆ ತುಂಬ ಬಡವರಿಗೆ ಕಷ್ಟ ಆಗುತ್ತೆ, ಅವ್ರಿಗೆ ಗೊತ್ತಿಲ್ಲಲ್ಲ, ಅವ್ರಿಗೆಲ್ಲ ಶ್ರೀಮಂತರ ಗೊತ್ತಿಲ್ಲ, ಬಡವ್ರ ಥರ ಗೊತ್ತಿಲ್ಲಲ್ಲ. ಈಗ ನೀರಿಗೂ ದುಡ್ಡು ಕಟ್ಟಬೇಕು ಅಂತ ಅನ್ನ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಅಲ್ಲ ಅವರಿಗೆಲ್ಲ, ಅದು ಹೇಳಬೇಕು ಅಂತ ಅಷ್ಟೇ ನಾವು ಹೇಳೋದು. ಹೌದು, ಬಡವ್ರಿಗೆ ಸಿಕ್ಕಾಪಟ್ಟೆ ಹೊಡೆತ ಬಿದ್ದಿರೋದು, ಅವ್ರಿಗೆಲ್ಲ ಹೊಡೆತ ಬಿದ್ದಿಲ್ಲ. ಬಡವ್ರನ್ನ ನೋಡೋಂಗೆ ಇಲ್ಲ ಅವರು. ಪೆಟ್ರೋಲು, ಡೀಸೆಲ್ಲು ಮತ್ತು ಸಿಲಿಂಡ್ರು ಎಲ್ಲ ಜಾಸ್ತಿ ಆಗಿಬಿಟ್ರೆ, ಒಂದು ಸಿಲಿಂಡ್ರು ಎರಡು ಸಿಲಿಂಡ್ರ್ ಬೇಕು ಮನೆಗೆ, ಅದಕ್ಕೆ 2000 ಹೊಂಟೋದ್ರೆ ಕೂಲಿ ಮಾಡೋರು ಏನು ಮಾಡ್ತಾರೆ ಹೇಳಿ. ಅದರಿಂದ ಆ ಸೊಸೈಟಿಲಿ ಕೂಡ ರಾಸನೂ ಸರಿಯಾಗಿ ಕೊಡೋಲ್ಲ, ಆ ರಾಸನ ಇಲ್ಲದೆ ಆ ಗಂಜಿನಾರು ಕೂಡ ತಿಂಗಳೆಲ್ಲ ಗಂಜಿ ಕಾಯಿಸ್ಕೊಂಡು ಕುಡಿದ್ರು ಸಾಕಾಗಲ್ಲ. ಅದು ಆ ಪರಿಸ್ಥಿತಿಗೆ ತಾವು ನಿಲ್ಲಿಸಿದ್ದಾರೆ. ಅವ್ರನ್ನ ಇಳಿಸ್ಬೇಕು, ಬೇರೆಯವರು ಹತ್ತಬೇಕು, ಸರಿಗಾಗಬೇಕು. ಕರ್ನಾಟಕ ಸರ್ಕಾರ ಬರಬೇಕು, ಸೆಂಟ್ರಲ್ ಸರ್ಕಾರ ಅಂತ ಮೋದಿ ಕುಣಿಸ್ಬಿಟ್ಟು, ಮೋದಿ ಬಂತವಳಿಂದನೇ ದೇಶನೇ ಉದ್ಧಾರ ಆಯ್ತಲ್ಲ. ರೋಗಗಳು ಆ ಥರ ಈ ಥರ ರೋಗ ಅಲ್ಲ, ಇವಾಗ ಮಕ್ಕಳಿಗೆ ಎದುರಿಸ್ತಾ ಇದ್ದಾರೆ, ಈಗ ಸಣ್ಣ ಮಕ್ಕಳಿಗೆ ಎದುರಿಸ್ತಾ ಇದ್ದಾರೆ. ಭಯ ಆಗುತ್ತೆ, ಒಂದು ಎರಡು ಮಕ್ಕಳಿರೋರು ಏನು ಮಾಡ್ತಾರೆ ಹೇಳಿ. ಅದರಿಂದ ಜೀವನ ಸಾಗೋದೇ ತುಂಬ ಕಷ್ಟ ಆಗಿದೆ. ಯಾವುದು ಬೆಲೆ ಅದು ಇದು ಎಲ್ಲ ಬೆಲೆನೂ ಹೆಚ್ಚು ಮಾಡ್ಕೊಂಡ್ರೆ ಏನು ತಗೊಂಬರೋದು? ಕೂಲಿ ಮಾಡಿದ್ರೆ ಒಂದು 500 ರೂಪಾಯಿ ತಗೊಂಬಂದ್ರೆ ಎಷ್ಟು ಜನಕ್ಕೆ? ಒಂದು 5-6 ಜನ ಇದ್ರೆ ಸಾಕಾಗುತ್ತಾ? ಸಾಕಾಗೋದೇ ಇಲ್ಲ. ಅರ್ಧ ಹೊಟ್ಟೆ ಉಣ್ಕೊಂಡು ಅಯ್ಯೋ ಅಂತಾರಲ್ಲ, ಅದೆಲ್ಲ ತಗೊಳ್ಬೇಕು ಅವರಿಗೆ, ತಗೊಳ್ಬೇಕು ಅವರಿಗೆ. ತಗೊಳ್ಳಿ ಅವರು ಏನು ಅಂತ ನೋಡ್ಕೊಂಡು, ಅವ್ರಿಗೆ ಹೆಂಡತಿ ಮಕ್ಕಳಿಲ್ಲ, ಹೆಂಡತಿ ಮಕ್ಕಳಿದ್ರೆ ಸಂಸಾರದ ಕಷ್ಟ ಅರಿವಾಯ್ತಿತ್ತು ಅವ್ರಿಗೆ. ಹೆಂಡತಿ ಮಕ್ಕಳು ಇಲ್ಲದೆ ಇರೋದ್ರಿಂದ ಅವ್ರು ಗೂಟ್ರ ಗೂಳಿಗಳು ಇರ್ತವೆ ನೋಡಿ, ಆ ಥರ ಅವರು ತಿರ್ಕೊಂಡು ಅವ್ರವ್ರ ಇದಕ್ಕೆ ಅವ್ರು ನೋಡ್ಕೋತಾ ಇದ್ದಾರೆ. ಸಿದ್ದರಾಮಯ್ಯ ಶಿವಮೊಗ್ಗದಲ್ಲೇ ಆದಾಗ ಎಷ್ಟೊಂದು ತಗೊಂಡೋಗಿ ಹಂಚಿದ್ರು, ಮೈಸೂರಲ್ಲಿ ಕರೆದು ಯಾರಿಗೆ ಹಂಚಿದ್ರು? ಅವ್ರಿಗೂ ಅವ್ರವ್ರ ಕಡೆ ಜನ ನೋಡ್ಕೋತಾರೆ ಹೊರತು ಬಡವ್ರ ಬಗ್ಗೆ ಯಾರು ನೋಡ್ತಾರೆ ಹೇಳಿ? ಯಾರು ನೋಡಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ ಬರಬೇಕು ಮುಂದೆ. ಕಾಂಗ್ರೆಸ್ ಬಂದರೆ ದೇಶ ಉದ್ಧಾರ ಆಯ್ತದೆ, ಕಾಂಗ್ರೆಸ್ ಇಲ್ಲದೇ ಇದ್ದರೆ ದೇಶ ಉದ್ಧಾರ ಆಗಲ್ಲ.